ಗೆಳೆಯರೇ ನಮಸ್ಕಾರ. ಏನಪ್ಪ ಇದು, ಕೇವಲ 20 ಲಕ್ಷವಿದ್ರೆ 30-40 ಸಿಂಗಲ್ ಫ್ಲೋರ್ ಮನೆ ಖರೀದಿಸ್ಬಿಡ್ಬಹುದಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಖರೀದಿಸ್ಬೋದು. ಹಾಗಂತೇಳಿ ಇದರ ಬೆಲೆ 20 ಲಕ್ಷವಿದೆ ಅಂತಲ್ಲ, ಮಿಕ್ಕ ಹಣಕ್ಕೆ ಬ್ಯಾಂಕ್ ಲೋನ್ ಮುಖಾಂತರ ನೀವು ಖರೀದಿಸ್ಬಹುದು ಅಂತೇಳಿ ಕೆಲವು ಮಂದಿ ಕೇವಲ ಥಂಬ್ನೈಲನ್ನು ನೋಡಿ ಫೋನ್ ಮಾಡೋರಿದ್ದೀರಿ. ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಮನೆಗಳಿಗೆ ವಿಸಿಟ್ ಮಾಡಿ ವಿಡಿಯೋಗಳನ್ನು ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಸಿಗ್ತದೆ. ಹಾಗಾಗಿ ಕೇವಲ 20 ಲಕ್ಷವಿದ್ರೆ ಮಿಕ್ಕ ಹಣಕ್ಕೆ ಬ್ಯಾಂಕ್ ಲೋನನ್ನು ಮಾಡಿಸಿ ಈ ಮನೆಯನ್ನು ನಿಮಗೆ ನಾವು ಕೊಡಿಸ್ಕೊಟ್ಬಿಡ್ತೀವಿ. ಇನ್ನು ಈ ಮನೆ ಎಲ್ಲಿದೆ ಅಂತ ನೋಡೋದಾದರೆ ಮೈಸೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿರುವಂಥದ್ದು. 30-40 ಎರಡು ಬೆಡ್ರೂಮಿನ ಮನೆ, ವೆಸ್ಟ್ ಫೇಸಿಂಗ್ ಸೈಡ್ನಲ್ಲಿ ನಾರ್ತ್ ವೆಸ್ಟ್ಗೆ ಡೋರನ್ನು ಇಟ್ಟು ನಿರ್ಮಾಣವಾಗಿರುವಂತಹ ಮನೆಗಳೇರ ಮೂಡ ಅಲಾಟೆಡ್ ಆದಂತಹ ಪ್ರಾಪರ್ಟಿ. ಲೀಗಲಿ ಎಲ್ಲವೂ ಓಕೆ ಇರುವಂಥದ್ದು. ಇನ್ನೂ ಬೆಲೆನ ನೋಡೋದಾದರೆ 95 ಲಕ್ಷ ಕೋಟ್ ಮಾಡಲಾಗ್ತಾ ಇದೆ, ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. ಬ್ಯಾಂಕ್ ಲೋನ್ ಅವೈಲಬಲ್ ಇದೆ, ನಾನು ಮೊದಲು ಹೇಳಿದಾಗೆ EMI ಕೂಡ ಅವೈಲಬಲ್ ಇದೆ. ಒಂದು 20 ಲಕ್ಷ ನಿಮ್ಮ ಕೈಯಲ್ಲಿದ್ದರೆ ಮನೆಯನ್ನು ನೆಮ್ಮದಾಗಿಸ್ಕೊಳ್ಬಿಡ್ಬಹುದು. ಮನೆಯ ಅಂಗಳವನ್ನು ನೋಡ್ತಾ ಇದ್ದೀರಿ, ಒಂದು ಕಾರನ್ನು ಆರಾಮಾಗಿ ನಿಲ್ಲಿಸ್ಕೊಳ್ಬಹುದು. ಅಷ್ಟು ಸ್ಪೇಷಿಯಸ್ ಆದಂತಹ ಮನೆ ಅಂಗಳ. ಮನೆಯ ಸುತ್ತ ಏನು ಸೆಟ್ ಬ್ಯಾಕ್ ಇದೆ ಅದಕ್ಕೆ ಗ್ರಿಲ್ಗಳನ್ನು ಬಳಸಿ ಕವರ್ ಮಾಡಲಾಗಿದೆ. ಇನ್ನು ಮನೆಯ ಒಳಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಚಂದದ ಇಂಟೀರಿಯರನ್ನು ಮಾಡಿರುವಂತಹ ಮನೆಗಳಿದೆ. ಕೆಲವೊಂದು ಈಸ್ಟ್ ಫೇಸಿಂಗ್ನ ಮನೆಗಳನ್ನು ನೋಡಿದ್ದೀನಿ, ಇಷ್ಟು ಸ್ಪೇಷಿಯಸ್ ಆಗಿ ಲಿವಿಂಗ್ ಏರಿಯಾ ಇರೋದಿಲ್ಲ, ಅಷ್ಟು ಸ್ಪೇಷಿಯಸ್ ಆಗಿದೆ ಲಿವಿಂಗ್ ಏರಿಯಾ. ಸಾಕಷ್ಟು ಸ್ಪೇಷಿಯಸ್ ಆದಂತಹ ಲಿವಿಂಗ್ ಏರಿಯಾ, ಒಂದು ಒಳ್ಳೆ ಆರ್ಕಿಟೆಕ್ಟ್ ಪ್ಲ್ಯಾನ್ ಇರುವಂತಹ ಮನೆ. ಮನೆಯ ಮುಂಬಾಗಿಲು ಟೀ ಕುಡ್ಡಲ್ಲಿ ಮಾಡಲಾಗಿದೆ, ಫಸ್ಟ್ ಟೀ ಕಲೆ ಮಾಡಿರುವಂಥದ್ದು. ಮನೆಯ ಮುಂಬಾಗಿಲನ್ನು ಟಿವಿ ಕ್ಯಾಬಿನೆಟನ್ನು ನೋಡ್ತಾ ಇದ್ದೀರಿ, ಅಲ್ಲೇ ವಾಲ್ಗೆ ಹಾಕಿದಂತಹ ವಾಲ್ ಪೇಪರನ್ನು ಕೂಡ ನೋಡಿದ್ರಿ. ಇದು ಫಾಲ್ ಸೀಲಿಂಗ್ ಡಿಸೈನ್, ಇದು ಲಿವಿಂಗ್ ಏರಿಯಾದಲ್ಲಿರುವಂತಹ ಫಾಲ್ ಸೀಲಿಂಗ್ ಡಿಸೈನ್. ಇದು ಮೊದಲನೇ ಬೆಡ್ರೂಮ್ ನೋಡ್ತಾ ಇದ್ದೀರಾ, ಒಂದು ವಾಲಿಗೆ ವಾಲ್ ಪೇಪರ್ನ ಹಾಕಿರುವಂಥದ್ದು, ಏಷ್ಯನ್ ಪೇಂಟ್ಸಿನ ವಾಲ್ ಪೇಪರ್. ಇನ್ನು ವಾರ್ಡ್ರೂಬ್, ಇದು ಸ್ಲೈಡಿಂಗ್ ಸಿಸ್ಟಮನ್ನು ಹೊಂದಿರುವಂತಹ ಡೋರ್ಗಳನ್ನು ಬಳಸಿ ವಾರ್ಡ್ರೂಬನ್ನು ಮಾಡಲಾಗಿದೆ. ಇದು ಈ ರೂಮಿನಲ್ಲಿರುವಂತಹ ಫಾಲ್ ಸೀಲಿಂಗ್ ಡಿಸೈನ್. ಇದು ನನ್ನ ಮೊದಲು ಹೇಳಿದಾಗೆ ಚಂದದ ಆರ್ಕಿಟೆಕ್ಟನ್ನು ಹೊಂದಿದೆ ಈ ಮನೆ. ಈ ರೂಮಿಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು, ಅದಕ್ಕೆ ವೆಸಿಸ್ಟ್ರೇನ ಕಮೋಡನ್ನು ಬಳಸಲಾಗಿದೆ. ಬಾತ್ರೂಮಿನ ನೆಲಕ್ಕೆ ಆ್ಯಂಟಿಸ್ಕಿಡಿಂಗ್ ಟೈಲ್ಸನ್ನು ಬಳಸಿರುವಂಥದ್ದು. ಇನ್ನಿದು ದೇವರ ಮನೆ, ದೇವರ ಮನೆ ಬಾಗಿಲನ್ನು ನಾರ್ತ್ ಫೇಸ್ಗೆ ಇಡಲಾಗಿದೆ ಮತ್ತು ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಇದು ಸಹ ಫಸ್ಟ್ ಟೀಕ್. ಇದು ದೇವರ ಮನೆಯ ಬಾಗಿಲು ಸಹ, ಒಬ್ಬರು ಆರಾಮಾಗಿ ಕುಳಿತು ಪೂಜೆಯನ್ನು ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಆದಂತಹ ದೇವರ ಮನೆ. ದೇವರ ಮನೆಗೂ ಸಹ ಫಾಲ್ ಸೀಲಿಂಗ್ ಡಿಸೈನ್ ಇರುವಂಥದ್ದು ಗೆಳೆಯರೆ. ಇನ್ನು ಇದು ಡೈನಿಂಗ್ ಹಾಲ್, ಇದು ಡೈನಿಂಗ್ ಏರಿಯಾ. ಇದು ಏನು ಕಿಚನ್ ಏನಿದೆ ಅದಕ್ಕೆ ಅಟ್ಯಾಚ್ ಆದ ಹಾಗೆ ಒಂದು ಡೈನಿಂಗ್ ಏರಿಯಾಗೆ ಪ್ರಾವಿಷನ್ ಮಾಡಲಾಗಿದೆ. ಚಂದದ ಕಿಚನ್, ಇಲ್ಲಿ ಫ್ರಿಡ್ಜನ್ನು ಇಡೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಿರುವಂಥದ್ದು. ಕ್ಯಾಬಿನೆಟ್ಗಳನ್ನು ಚಂದವಾಗಿ ಮಾಡಿರುವಂಥದ್ದು, ಕಿಚನ್ನಲ್ಲಿರುವಂತಹ ಕ್ಯಾಬಿನೆಟ್ ತುಂಬ ಚಂದವಾಗಿ ಮಾಡಲಾಗಿದೆ. ನೋಡಿ ಇಷ್ಟು ಚಂದವಾಗಿ ಮಾಡಲಾಗಿದೆ ಅಂತೇಳಿ, ಸಾಮಾನುಗಳನ್ನು ಅಡುಗೆ ಸಾಮಾನುಗಳನ್ನು ಇಟ್ಕೊಳ್ಳೋದಕ್ಕೆ ಮಾಡಿದಂತಹ ಕ್ಯಾಬಿನೆಟ್, ಅದು ತುಂಬ ಚಂದವಾಗಿ ತುಂಬ ಗಮನಹರಿಸಿ ಮಾಡಿರುವಂಥದ್ದು ಕಿಚನ್, ಸ್ಪೇಷಿಯಸ್ ಆದಂತಹ ಕಿಚನ್. ಇನ್ನಿದು ಎರಡನೇ ಬೆಡ್ರೂಮ್, ಇದು ಇದು ಸಹ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಎರಡೂ ರೂಮ್ಗಳಲ್ಲೂ ಸಹ ಕಿಂಗ್ ಸೈಜಿನ ಕಾಟ್ಗಳನ್ನು ಹಾಕಿಕೊಳ್ಳಬಹುದು. ವಾರ್ಡ್ರೂಬ್ ಸ್ಲೈಡಿಂಗ್ ಸಿಸ್ಟಮನ್ನು ಹೊಂದಿರುವಂತಹ ಡೋರ್ಗಳನ್ನು ಬಳಸಿ ವಾರ್ಡ್ರೂಬನ್ನು ಮಾಡಿರುವಂಥದ್ದು. ಇದು ಈ ರೂಮಿನಲ್ಲಿರುವಂಥ ಫಾಲ್ ಸೀಲಿಂಗ್ ಡಿಸೈನ್. ಇಲ್ಲಿಯ ಪ್ರತಿ ರೂಮು ಮತ್ತು ಕಿಟಕಿ ಬಾಗಿಲಿಗೆ ಟೀ ಕುಡ್ಡನ್ನು ಬಳಸಿರುವಂಥದ್ದು ಗೆಳೆಯರ. ಇನ್ನಿದು ಬಾತ್ರೂಮ್, ಇದು ಕಾಮನ್ ಬಾತ್ರೂಮ್. ಇಲ್ಲಿಯೂ ಒಂದು ವೆಸ್ಟರ್ನ್ ಸ್ಟೈಲಿನ ಕಮೋಡನ್ನು ಇರಿಸಲಾಗಿದೆ, ಟೈಲ್ಸ್ಗಳನ್ನು ಹಾಕಿರುವಂಥದ್ದು, ಸುತ್ತ ಗೋಡೆಗಳಿಗೆ ವಿಟ್ರಿಫೈಡ್ ಟೈಲ್ಸನ್ನು ಅಳವಡಿಸಲಾಗಿದೆ. ಇನ್ನು ಮನೆಯ ಹಿಂಭಾಗದ ಸೆಟ್ ಬ್ಯಾಕ್ ಏನಿದೆ ಈ ಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಮನೆ ತನ್ನದೇ ಆದಂತಹ ಬೋರ್ವೆಲನ್ನು ಹೊಂದಿದೆ ನೋಡಿ. ಬೋರ್ವೆಲನ್ನು ಸಹ ಕವರ್ ಮಾಡಲಾಗಿದೆ, ಮೇಲೆ ಪ್ಲೇಟ್ ಹಾಕಿ ಚೇಂಬರ್ ಪ್ಲೇಟನ್ನು ಹಾಕಿ ಕವರ್ ಮಾಡಿರುವಂಥದ್ದು. ತನ್ನದೇ ಆದ ಬೋರ್ವೆಲ್ ಒಂದು ಹೊಂದಿದೆ, ಸುತ್ತ ಸೆಟ್ ಬ್ಯಾಕ್ ಇರುವಂಥದ್ದು, ಗಾಳಿ ಬೆಳಕಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಇನ್ನು ಹಿಂಭಾಗದ ಸೆಟ್ ಬ್ಯಾಕಲ್ಲಿ ಒಂದು ಇಂಡಿಯನ್ ಸ್ಟೈಲಿನ ಟಾಯ್ಲೆಟ್ಗೆ ಪ್ರಾವಿಷನ್ ಮಾಡಲಾಗಿದೆ ಗೆಳೆಯರೆ. ಒಂಥರ ಸಂಪೂರ್ಣ ಪ್ಯಾಕೇಜ್ ಅನ್ಬೋದು ಆ ರೀತಿಯಾದಂತಹ ಮನೆ. ವೆಸ್ಟರ್ನ್ ಸ್ಟೈಲಿನ ಟಾಯ್ಲೆಟ್ ಇರ್ಬೋದು, ಇಂಡಿಯನ್ ಸ್ಟೈಲಿನ ಟಾಯ್ಲೆಟ್ ಇರ್ಬೋದು, ಎರಡೂ ಪ್ರಾವಿಷನ್ ಇದೆ. ಕಾರ್ ಪಾರ್ಕಿಂಗ್ ಇದೆ, ಬೋರ್ವೆಲನ್ನು ಹೊಂದಿದೆ, ಸಂಪೂರ್ಣ ಟೀಕಲ್ ಮಾಡಿರುವಂತಹ ಮರಗಳನ್ನು ಬಳಸಲಾಗಿದೆ. ಇನ್ನು ಮನೆಯ ಮುಂಭಾಗದ ಸೆಟ್ ಬ್ಯಾಕ್ ಏನಿದೆ ಮತ್ತು ಪಕ್ಕದ ಸೆಟ್ ಬ್ಯಾಕ್ ಏನಿದೆ, ಇಲ್ಲಿ ಗ್ಯಾಸ್ ಸಿಲಿಂಡರ್ನ ಇಡೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ. ನಾನು ನಿಮ್ಮನ್ನು ಮನೆಯ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಡಿಸ್ಟೆನ್ಸ್ ನೋಡಿದ್ರೆ ಮೈಸೂರು ಸಿಟಿಯಿಂದ 8 ಕಿಲೋಮೀಟರ್ ಇದೆ, ರಿಂಗ್ ರೋಡಿಂದ 1.5 ಕಿಲೋಮೀಟ್ರು, ಮೈಸೂರು ಟಿ ನರಸೀಪುರ ಹೈವೇಯಿಂದ ಒಂದು 3 ಕಿಲೋಮೀಟರ್ ಇರುವಂಥದ್ದು. ಮನೆಯನ್ನು ಪಿಲ್ಲರ್ಗಳನ್ನು ಬಳಸಿ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು ಗೆಳೆಯರೆ. ಪಿಲ್ಲರ್ಗೂ ಸಹ TMT ಕಬ್ಬಿಣದ ಬಾರ್ಗಳನ್ನು ಉಪಯೋಗಿಸಲಾಗಿದೆ.
ಒಂದು 12 mm ರಾಡನ್ನು ಉಪಯೋಗಿಸ್ಲಾಗಿದೆ ಪಿಲ್ಲರ್ಗೆ. ತುಂಬ ಒಂದು ಕ್ವಾಲಿಟಿ ಇರುವಂತಹ ಮನೆ, ಡ್ಯಾಮ್ ಪ್ರೂಫ್ ಕೂಡ ಮಾಡಲಾಗ್ತದೆ. VTU ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದಕ್ಕೆ ಸಾಕಷ್ಟು ಹತ್ತಿರದಲ್ಲಿರುವಂತಹ ಮನೆ ಇದು. ಚಾಮುಂಡಿ ಬೆಟ್ಟದ ಒಂದು ಒಳ್ಳೆಯ ಹಿಲ್ ವ್ಯೂ ಕೂಡ ಸಿಗುತ್ತೆ. ಏನು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಭಾಗದಲ್ಲಿ VTU ಕ್ಯಾಂಪಸ್ ಏನ ಮಾಡಲಾಗಿದೆ ಅದಕ್ಕೆ ತುಂಬ ಹತ್ತಿರದಲ್ಲಿರುವಂತಹ ಮನೆ ಇದು ಗೆಳೆಯರ. ಒಂದು ಒಳ್ಳೆ ಕ್ವಾಲಿಟಿಯನ್ನು ಹೊಂದಿರುವಂತಹ ಒಂದು ಬೆಸ್ಟ್ ಪ್ರೈಸ್ ಸಿಗ್ತಾ ಇರುವಂತಹ ಮನೆ. ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಬ್ಯಾಂಕ್ ಲೋನ್ ಕೂಡ ಬೇಕು ಅಂದರೆ ನಾವೇ ಮಾಡಿಸ್ಕೊಡ್ತೀವಿ, ಖುದ್ದು ನಿಂತು ನಾವೇ ಮಾಡಿಸ್ಕೊಡ್ತೀವಿ. ನಿಮಗೆ ಮನೆಯನ್ನು ತೋರಿಸೋದ್ರಿಂದ ಹಿಡಿದು ರಿಜಿಸ್ಟ್ರೇಷನ್ನಾಗಿ ಕೀ ಹ್ಯಾಂಡ್ ಓವರ್ ಆಗೋವರೆಗೂ ನಿಮ್ಮ ಜೊತೆ ನಾವು ನಿಲ್ಲೋದು ನಮ್ಮ ಜವಾಬ್ದಾರಿ ಕೂಡ ಗೆಳೆಯರೆ. ಹಾಗಾದ್ರೆ ಗೆಳೆಯರೆ ಈ ಮನೆಗೊಮ್ಮೆ ವಿಸಿಟ್ ಮಾಡಬೇಕು, ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಗೆಳೆಯರೆ. ಹಾಗಾದರೆ ಮರೆಯದೆ ನನ್ನ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಬಾಯ್.